ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಯಾಕೆ ನನಗಿರಬಾರ್ದಾ? ಇಲ್ಲ, ನಾನು ಹಂಗೆ ಕೇಳಲಿಲ್ಲ. ನೀನು ಅನ್ಕೊಂಡಾಗೆ ಒಂದು 10% ಆದರೂ ಇತ್ತಾ? ಪ್ಲೀಸ್ ಜನನಿ, ಇಲ್ಲ ಅಂತ ಮಾತ್ರ ಹೇಳ್ಬಿಡ. ಅಟ್ಲೀಸ್ಟ್ ಒಂದು 5% ಆದರೂ ಇತ್ತು ಅಂತ ಸುಳ್ಳು ಹೇಳು ಪ್ಲೀಸ್ ಜನನಿ. ಇಲ್ಲ, ನಾನು ಅನ್ಕೊಂಡಿದ್ದ ಪರ್ಸೆಂಟೇಜ್ ಅಲ್ಲಿ 90% ಇದೆಯಾ? ಓ ಮೈ ಗಾಡ್. ಜನನಿ ಜನನಿ, ಹಿಡ್ಕೋ ಹಿಡ್ಕೋ ಹಿಡ್ಕೋ. ಏನಾಯ್ತು? 90% ಅದ್ರಲ್ಲಿ ಆಶ್ಚರ್ಯ ಏನು? ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಅದ್ರಲ್ಲಿ ಏನ್ ಆಶ್ಚರ್ಯ? ನಾನು ಏನು ಹೇಳ್ಕೊಳ್ದೆ ನೀನ್ ಅಷ್ಟು ನನ್ ಬಗ್ಗೆ ತಿಳ್ಕೊಂಡಿದ್ಯಲ್ಲ, ಅದು ಆಶ್ಚರ್ಯ. ಅಂದ್ರೆ ಜನನಿ, ಹೇಳಿ ತಿಳ್ಕೊಳ್ಳೋದ್ರಲ್ಲಿ ಏನ್ ವಿಶೇಷ ಇದೆ? ಒಂದ್ ಹೆಣ್ಣು ಮದ್ವೆ ಆದ್ಮೇಲೆ ಹೆತ್ತೋರ್ನ ತನ್ ಮನೇನ ಬಿಟ್ಟು ಇನ್ನೊಂದ್ ಮನೆಗೆ ಧೈರ್ಯವಾಗಿ ಬರ್ತಾಳೆ ಅಂತಂದ್ರೆ ಅದು ತನ್ ಗಂಡನ ಮೇಲೆ ಇಟ್ಟಿರೋ ನಂಬಿಕೆಯಿಂದ. ಆ ನಂಬಿಕೆನ ಉಳಿಸ್ಕೋಬೇಕಂದ್ರೆ ಅಷ್ಟೂ ಸಂಬಂಧಗಳ ಒಟ್ಟು ಪ್ರೀತಿನ ಗಂಡ ಅದೊಂದು ಕೊಡಬೇಕು. ನನ್ನ ಜೀವ ಇರೋವರೆಗೂ ನಾನು ಆ ನಂಬಿಕೆನ ಉಳಿಸ್ಕೋತೀನಿ ಜನನಿ, ನನ್ನ ಮೇಲಣೆ. ಪೃಥ್ವಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪೃಥ್ವಿ. ಸೂಪರ್ ಸೂಪರ್ ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ ಈ ತರ ಎಲ್ಲ ಕತೆಲ್ ಅಷ್ಟೇ ಕೇಳಿದ್ದೆ, ಈಗಲೇ ಕಣ್ಮುಂದೆ ನೋಡ್ತಾ ಇರೋದು. ನಾನು ಇಲ್ಲಿ ತುಂಬಾ ವರ್ಷದಿಂದ ಎಳ್ಳೀರ್ ಮಾಡ್ತಾ ಇದ್ದೀನಿ. ಗಂಡ ಹೆಂಡತಿ ಇಬ್ರು ಬರೋದೇ ಅಪರೂಪ. ಬಂದ್ರು ಒಬ್ರು ಪೂರ್ವಮುಖ ಮಾಡಿರ್ತಾರೆ, ಒಬ್ರು ಪಶ್ಚಿಮಮುಖ ಮಾಡಿರ್ತಾರೆ. ಅಪರೂಪಕ್ಕೆ ತುಂಬಾ ಪ್ರೀತಿ ಇರೋ ಗಂಡ ಹೆಂಡತಿ ಬಂದಿದ್ದಾರೆ ಅಂತ ನೋಡ್ತಾ ಇದ್ರೆ ಅವರು ಗಂಡ ಹೆಂಡತಿನೇ ಆಗಿರಲ್ಲ. ಲವ್ ಮಾಡ್ತೀನಿ ಅಂತ ಹುಡುಗ ಹುಡುಗಿ ಬರ್ತಾರೆ, ಬಡೇತವು. ಈ ತಿಂಗಳು ಒಬ್ರ ಜೊತೆ ಬಂದ್ರೆ ಮುಂದಿನ ತಿಂಗಳು ಇನ್ನೊಬ್ರ ಜೊತೆ ಬರ್ತವೆ. ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಇವತ್ತೇ ನಿಜವಾದ ಗಂಡ ಹೆಂಡತಿ ಅಂದ್ರೆ ಈಗಿರ್ತಾರೆ, ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಿಮ್ಮನ್ನ ನೋಡಿ ತಿಳ್ಕೊಂಡೆ. ಇವತ್ ಮಾತ್ರ ಅಲ್ಲ, ಇನ್ನು 100 ವರ್ಷ ನೀವಿಬ್ರು ಹೀಗೆ ಇರಿ. ಅಯ್ಯೋ, ನಾನೊಬ್ಬ ನಿನ್ಗೆ ಆಗ್ಲೇ ಬಾಯರ್ಕೆ ಅಂತ ಹೇಳ್ದ ಇಷ್ಟೊತ್ತು ನಾನು ಹರಿಕತೆ ಮಾಡ್ಕೊಂಡು ನಿಂತಿದ್ದೀನಿ. ಹರಿಕತೆ ಅಲ್ಲ ಸರ್, ಪ್ರೇಮ ಕತೆ. ಆ ಇರಿ ಇರಿ, ನಿಮ್ಮಿಬ್ರಿಗೂ ಹೇಳಿರ್ತೀನಿ. ತಗೊಳ್ಳಿ ಸರ್, ಕುಡೀರಿ. ಇದೇ ತರ ನನ್ನ ಕೈಯಿಂದ ಎಷ್ಟೋ ಜನಕ್ಕೆ ಹೇಳಿ ಕೊಟ್ಟಿದ್ದೀರಿ. ಮೊದಲನೇ ಸಲ ನಿಜವಾದ ಪ್ರೇಮಿಗಳಿಗೆ ಕೊಡ್ತಾ ಇದ್ದೀನಿ ಅಂತ ಹೆಮ್ಮೆ ಇದೆ. ತಗೊಳ್ಳಿ ಸರ್, ಕುಡೀರಿ. ಇದೇನಿದು, ಒಂದೇ ಒಂದು ಹೇಳಿರ್ ತಂದಿದ್ದೀರಾ, ಇನ್ನೊಂದು ಕೊಡಪ್ಪ. ಏ ಕುಡೀರಿ ಸರ್, ಏನೂ ಆಗಲ್ಲ. ಅಯ್ಯೋ, ನಿನ್ಗದೆಲ್ಲ ಗೊತ್ತಾಗಲ್ಲ ಪೃಥ್ವಿ. ಅವ್ರು ಅಷ್ಟೊಂದು ಹೇಳ್ತಾ ಇದಾರಲ್ಲ, ತಗೊಳ್ಳೋಣ. ಅಂದ್ರೆ ನನಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ತಗೊಳ್ಳಿ ಸರ್, ಕುಡೀರಿ. ಆ ನಿನ್ನ ನಗುವೆ ವರದಾನ, ಈ ನಿನ್ನ ಸ್ಪರ್ಶ ವರಮಾನ, ಇನ್ನೆಲ್ಲಿ ನನಗೆ ಬಿಗುಮಾನ, ಈ ಮೌನ ಸ್ನೇಹ ಸಮ್ಮಾನ. ಆ ನಿನ್ನ ನಗುವೆ ವರದಾನ, ಈ ನಿನ್ನ ಸ್ಪರ್ಶ ವರಮಾನ, ಇನ್ನೆಲ್ಲಿ ನನಗೆ ಬಿಗುಮಾನ, ಈ ಮೌನ ಸ್ನೇಹ ಸಮ್ಮಾನ.
ನಮ್ಮ ಈ ಬಂಧನ ಇದು ಸುರಗಾಯನ, ನಿನ್ನ ಈ ಪ್ರೀತಿ ಕಂದನ ಆಕ್ರಂದನ, ನಿನ್ನ ಚಿರ ಯೌವನ ಬಲು ಮನಮೋಹನ, ಈ ಪ್ರೇಮ ವರ್ಷಕ್ಕೆ ಕೊಡೆಯ ಲಿಂಗನ ಆಲಿಂಗನ. ನಾನು ಹೇಳ್ದೆ ತಾನೆ, ಆ ವಯ್ಯ ಈ ಮನೆಯಿಂದ 100 ಕಿಲೋಮೀಟರ್ ದೂರನೂ ಹೋಗಿರಲ್ಲ ಅಂತ. ಅಲ್ಲೆಲ್ಲೋ ಇದ್ಕೊಂಡು ಈ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ಆಮೇಲೆ ಅದಕ್ಕೆ ತಕ್ಕನಂಗೆ ಗಾಳ ಹಾಕೋದು, ಇದು ಒಂದು ಬಾಳು. ಹಾಗಾದ್ರೆ ಅಜ್ಜಿ ಹೇಳಿದ್ತರ ಆ ಝಾನ್ಸಿ ರಾಣಿನು ಅವ್ರು ಹೇಳಿರೋದಕ್ಕೆ ಬಂದಿರೋದು ಅನ್ಸುತ್ತಲ್ವಾ? ಹೌದು, ಮತ್ತೆ ಇನ್ನೇನು, ಲಾಸ್ಟ್ ಟೈಮ್ ಅವ್ರ ಮನೆ ಬಿಟ್ಟು ಹೋದಾಗ ಪೃಥ್ವಿ ಮಾತ್ರನೇ ಅವ್ರಿಗೆ ಅಪೋಸಿಟ್ ಆಗಿ ಇದ್ದಿದ್ದು, ಆದ್ರೆ ಈಗ ನಾವೆಲ್ಲರೂ ಅವ್ರ ಆಪೋಸಿಟ್ ಆಗೇ ಇದ್ದೀವಿ. ಈಗ ಬೇರೆ ನಾವು ಸಂಪಾದನೆ ಸ್ವಾಭಿಮಾನ ಅಂತ ಬೇರೆ ಹೋರಾಡ್ತಾ ಇದ್ದೀವಿ, ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಒಂದ್ ಲಾಂಗ್ ಟ್ರಿಪ್ ಅರೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಇಲ್ಲ ಅಂದಾಗ ಮನೆ ಕಡೆ ವಾಚ್ಮನ್ ಬೇಕಲ್ಲ, ಅದಕ್ಕೆ ಇವ್ರನ್ನ ಕಳ್ಸಿರೋದು. ಆ ಕಡೆನ ಈ ಕಡೆನ ಅಂತ ಗೊತ್ತಾಗದೆ ಯಾವಾಗ ನೋಡಿದ್ರು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡೋದು ನನ್ ಗಂಡನೇ. ಇವತ್ತು ಬಬ್ರು ಅನ್ನೋ ರೇಂಜ್ಗೆ ಡೈಲಾಗ್ ಹೊಡೆದು ಹೋಗ್ತಿರೋದು ನೋಡಿದ್ರೇನೆ ಗೊತ್ತಾಗ್ತಿಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಳೆ ಮನೇಲಿ ಇದ್ದಂಗೆ ಇರ್ಬೇಕಂತೆ ಹಳೆ ಮನೆ. ಏನ್ ಇಲ್ಲಿ ನಾವು ಆಕಾಶದಲ್ಲಿ ಹಾರಾಡ್ತಾ ಇದೀವಿ, ಎಷ್ಟೆಲ್ಲ ಮಾತಾಡ್ಬಿಟ್ರಿ ನಿಮ್ ಗಂಡ. ಏ, ಆ ವಯ ಈ ಸಲ ಸರಿಯಾಗಿ ಪ್ಲಾನ್ ಮಾಡಿದಾರೆ ಕಣೆ. ಅದಕ್ಕೆ ನೋಡು, ಈ ಮುದುಕಿ ಅತ್ತೆಯಿಂದ ಹಿಡಿದು ಮೂಗುಂತರ ಇದ್ದಿದ್ ನನ್ ಗಂಡನವರೆಗೂ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದಾರೆ. ಇವ್ರನ್ನೆಲ್ಲ ನಮ್ ವಿರುದ್ಧವಾಗಿ ನೆಲೆಸಿ ನಾವ್ ಇನ್ ಮೇಲೆ ಜೋರಾಗಿ ಉಸಿರು ಕೂಡ ಬಿಡಬಾರ್ದು, ಆ ರೀತಿ ಪ್ಲಾನ್ ಮಾಡಿದಾರೆ ಅಂತ ಅನ್ಸುತ್ತೆ. ಎಂತ ಒಳ್ಳೆ ಮನ್ಸು ಅಲ್ವಾ? ಅಲ್ಲ, ಆ ವಯನ್ಗೆ ಅದೆಷ್ಟು ವರ್ಷದಿಂದ ಬೇಸಾಗ್ತಾ ಇದೀವಿ ಕಣೆ, ಸ್ವಲ್ಪ ಆದ್ರೂ ನಿಯತ್ ಬೇಡವಾ ಅಂತ ನಾವ್ ಏನ್ ಮಾಡಿದೀವ ಅಕ್ಕ? ನಮ್ಮ ನೋಡಿದ್ರೆ ಜನ್ಮ ವಿರೋಧಿಗಳ ತರ ನೋಡ್ತಿದ್ದಾರಲ್ಲ. ಅಲ್ಲ ಕಡೆ, ಅಕಸ್ಮಾತ್ ಇಷ್ಟು ವರ್ಷ ಮಾಡಿದ್ದ ಅಡ್ಗೆಯಲ್ಲಿ ಒಂದೇ ಒಂದಿನ ಒಂದ್ ತೊಟ್ಟು ವಿಷ ಹಾಕಿದ್ರೆ ಏನಾಗಿರ್ತಿತ್ತಕ್ಕ? ಹ ಹೇಳಿ. ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ಧರ್ಮರಾಜಣ್ಣ, ಹರಿ ಗೋವಿಂದ ಗೋವಿಂದ ಯತಿರಾಜಣ್ಣ, ಹರಿ ಗೋವಿಂದ ಗೋವಿಂದ ಕೀರ್ತಿರಾಜಣ್ಣ, ಹರಿ ಗೋವಿಂದ. ಈ ಟೈಮಲ್ಲಿ ಇದೆಲ್ಲ ಬೇಕಾ ನಿನ್ಗೆ? ಈ ಟೈಮಲ್ಲಿ ನಿನಗೆ ಇದೆಲ್ಲ ಬೇಕಿತ್ತ? ವಿಷ ಅಂತೆ ವಿಷ, ನೀನೊಳ್ಳೆ ನೋಡಕ್ಕ. ಅವ್ರು ಏನೇ ಸಂಚ್ ಮಾಡಿದ್ರು ಅವ್ರ ಬೂಟ್ ಅಟ್ಕೆಗೆಲ್ಲ ನಾವ್ ಹೆದರಂಗಿಲ್ಲ.